ಕಳೆದ ಎರಡು ವರ್ಷದಲ್ಲಿ ಹಿಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದೆ, ನಾನು ಮಂತ್ರಿ ಮಂಡಲದಲ್ಲಿ ಸೇರುವುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಎರಡು ವರ್ಷದಿಂದ ಯಾವುದೇ ಮಂತ್ರಿ ಸ್ಥಾನ ಅಧಿಕಾರ ಇಲ್ಲದೇ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಒಂದು ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದೀನಿ, ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ ಮತ್ತು ಸರ್ಕಾರಕ್ಕೂ ಸಹಕಾರ ಕೊಟ್ಟಿದ್ದೀನಿ. ಅದೇ ರೀತಿ ಮತ್ತೊಮ್ಮೆ ನಮ್ಮ ಜನರ ಅಪೇಕ್ಷೆ ಮೇರೆಗೆ ಆ ಭಾಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ಶಾಸಕನಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದೆ. ನನಗೆ ಯಾವುದೇ ಒಂದು ದೊಡ್ಡ ಹುದ್ದೆ ಮತ್ತೊಂದು ಯಾವುದೋ ಒಂದು ಆಕಾಂಕ್ಷೆ ನನಗಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇವತ್ತು ಅಲ್ಲಿ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ನಾನು ಕೇಂದ್ರ ವರಿಷ್ಠರಲ್ಲಿ ಹೇಳಿದ್ದೆ. ಅದು ಯಾಕೋ ಯಾವುದೇ ಕಾರಣ ಇಲ್ಲದೆ ನನಗೆ ಒಂದೇ ಒಂದು ಬೇಜಾರಾಗ್ತಾ ಇರೋದು, ನನಗೆ ಟಿಕೆಟ್ ಕೊಡುವುದಿಲ್ಲ ಅನ್ನುವಂಥದ್ದು. ಶಾಸಕನಾಗಿ ಕೆಲಸ ಮಾಡಬೇಡ್ರಿ ಅನ್ನೋದಕ್ಕೆ ನನ್ನಲ್ಲಿ ಇರುವಂಥ ಒಂದು ಸಣ್ಣ ಮಿಸ್ಟೇಕ್ ಮೈನಸ್ ಪಾಯಿಂಟ್ಸ್ ಅಂದ ಹೇಳ್ರಿ ಅಂತ ಹೇಳಿ ನಿನ್ನೆ ಒಂದು ಕೇಳ್ತಾ ಇದ್ದೀನಿ. ಯಾರೂ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಲ್ಲ. ಯಾಕಪ್ಪ ಇವತ್ತು ಏಜು ಫ್ಯಾಕ್ಟರು, ಏಜು ಆಗಿಲ್ಲ, ಆಮೇಲೆ ಅನಾರೋಗ್ಯ, ನಾ ಆರೋಗ್ಯದಿಂದ ಇದ್ದೀನಿ, ಯಾವುದೇ ಒಂದು ಕ್ಲಬ್ ನಡೆಸುವಂಥದ್ದಾಗಲಿ, ಕಾನೂನು ಬಾಹಿರವಾದಂಥ ಚಟುವಟಿಕೆ ಅಥವಾ ರೌಡಿ ಶೀಟರು ಯಾವುದೂ ಇಲ್ಲ. ಹೀಗಾಗಿ ಯಾವುದೂ ಇಲ್ಲದಂಥದ್ದು ಅಥವಾ ಯಾವುದೋ ಸಿ ಡಿ ಐತಿ ಅಂತೇಳಿ ಯಾವುದೂ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮತ್ತು ಕಳೆದ 30 ವರ್ಷದಿಂದ ಪಕ್ಷವನ್ನು ಕಟ್ಟಿ ಬೆಳವಣಿಗೆಯಲ್ಲಿ ಪಕ್ಷವೂ ನನಗೆ ಗೌರವ ಕೊಟ್ಟಿದೆ, ಹಲವಾರು ಸ್ಥಾನಮಾನ ಕೊಟ್ಟಿದೆ. ಅದೇ ರೀತಿ ಪಕ್ಷಕ್ಕೂ ಸಹಿತ ಆ ಪಕ್ಷದ ಬೆಳವಣಿಗೆ ಸಲುವಾಗಿ ಸಂಘಟನೆ ಮಾಡಲಿಕ್ಕೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ನೇತೃತ್ವ ಇದ್ದಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ನಾನು ಏನು ವಿಚಾರಗಳನ್ನು ಹೇಳ್ತಿದ್ದೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಆ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಲ್ಲ, ಅದರಿಂದ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೂ ನಾನು ಕಾಂಟ್ರಿಬ್ಯೂಷನ್ ಮಾಡಿದೆ. ಕಳೆದ ಎರಡು ವರ್ಷದಲ್ಲಿ ಹಿಂದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದೆ, ನಾನು ಮಂತ್ರಿ ಮಂಡಲದಲ್ಲಿ ಸೇರುವುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಎರಡು ವರ್ಷದಿಂದ ಯಾವುದೇ ಮಂತ್ರಿ ಸ್ಥಾನ ಅಧಿಕಾರ ಇಲ್ಲದೇ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಒಂದು ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದೀನಿ, ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ ಮತ್ತು ಸರ್ಕಾರಕ್ಕೂ ಸಹಕಾರ ಕೊಟ್ಟಿದ್ದೀನಿ. ಅದೇ ರೀತಿ ಮತ್ತೊಮ್ಮೆ ನಮ್ಮ ಜನರ ಅಪೇಕ್ಷೆ ಮೇರೆಗೆ ಆ ಭಾಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ಶಾಸಕನಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದೆ. ನನಗೆ ಯಾವುದೇ ಒಂದು ದೊಡ್ಡ ಹುದ್ದೆ ಮತ್ತೊಂದು ಯಾವುದೋ ಒಂದು ಆಕಾಂಕ್ಷೆ ನನಗಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇವತ್ತು ಅಲ್ಲಿ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ನಾನು ಕೇಂದ್ರ ವರಿಷ್ಠರಲ್ಲಿ ಹೇಳಿದ್ದೆ. ಅದು ಯಾಕೋ ಯಾವುದೇ ಕಾರಣ ಇಲ್ಲದೆ ನನಗೆ ಒಂದೇ ಒಂದು ಬೇಜಾರಾಗ್ತಾ ಇರೋದು, ನನಗೆ ಟಿಕೆಟ್ ಕೊಡುವುದಿಲ್ಲ ಅನ್ನುವಂಥದ್ದು. ಶಾಸಕನಾಗಿ ಕೆಲಸ ಮಾಡಬೇಡ್ರಿ ಅನ್ನೋದಕ್ಕೆ ನನ್ನಲ್ಲಿ ಇರುವಂಥ ಒಂದು ಸಣ್ಣ ಮಿಸ್ಟೇಕ್ ಮೈನಸ್ ಪಾಯಿಂಟ್ಸ್ ಅಂದ ಹೇಳ್ರಿ ಅಂತ ಹೇಳಿ ನಿನ್ನೆ ಒಂದು ಕೇಳ್ತಾ ಇದ್ದೀನಿ. ಯಾರೂ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಲ್ಲ. ಯಾಕಪ್ಪ ಇವತ್ತು ಏಜು ಫ್ಯಾಕ್ಟರು, ಏಜು ಆಗಿಲ್ಲ, ಆಮೇಲೆ ಅನಾರೋಗ್ಯ, ನಾ ಆರೋಗ್ಯದಿಂದ ಇದ್ದೀನಿ, ಯಾವುದೇ ಒಂದು ಕ್ಲಬ್ ನಡೆಸುವಂಥದ್ದಾಗಲಿ, ಕಾನೂನು ಬಾಹಿರವಾದಂಥ ಚಟುವಟಿಕೆ ಅಥವಾ ರೌಡಿ ಶೀಟರು ಯಾವುದೂ ಇಲ್ಲ. ಹೀಗಾಗಿ ಯಾವುದೂ ಇಲ್ಲದಂಥದ್ದು ಅಥವಾ ಯಾವುದೋ ಸಿ ಡಿ ಐತಿ ಅಂತೇಳಿ ಯಾವುದೂ ಇಲ್ಲ. ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮತ್ತು ಕಳೆದ 30 ವರ್ಷದಿಂದ ಪಕ್ಷವನ್ನು ಕಟ್ಟಿ ಬೆಳವಣಿಗೆಯಲ್ಲಿ ಪಕ್ಷವೂ ನನಗೆ ಗೌರವ ಕೊಟ್ಟಿದೆ, ಹಲವಾರು ಸ್ಥಾನಮಾನ ಕೊಟ್ಟಿದೆ. ಅದೇ ರೀತಿ ಪಕ್ಷಕ್ಕೂ ಸಹಿತ ಆ ಪಕ್ಷದ ಬೆಳವಣಿಗೆ ಸಲುವಾಗಿ ಸಂಘಟನೆ ಮಾಡಲಿಕ್ಕೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ನೇತೃತ್ವ ಇದ್ದಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ನಾನು ಏನು ವಿಚಾರಗಳನ್ನು ಹೇಳ್ತಿದ್ದೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಆ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಲ್ಲ, ಅದರಿಂದ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೂ ನಾನು ಕಾಂಟ್ರಿಬ್ಯೂಷನ್ ಮಾಡಿದೆ.